ಮಗನ ಸಾವಿನ ಸುದ್ದಿ ತಂದೆಗೆ ಗೊತ್ತೇ ಇಲ್ಲ. ಮೈಸೂರಿನ ಆಸ್ಪತ್ರೆಯೊಂದರಲ್ಲಿ ಅಡ್ಮಿಟ್ ಆಗಿದ್ದಾರೆ. ತಮ್ಮ ಎಸ್ಟೇಟ್ನಲ್ಲೇ ಕಾಲು ಜಾರಿ ಬಿದ್ದು ತಲೆಗೆ ಏಟು ಮಾಡಿಕೊಂಡಿದ್ರು ಸಿದ್ಧಾರ್ಥವರ ತಂದೆ ಗಂಗಯ್ಯ ಹೆಗಡೆ. ಕೋಮಾಕ್ಕೆ ಜಾರಿದ್ದಾರೆ ತಂದೆ. 3 ದಿನಗಳ ಹಿಂದೆಯಷ್ಟೇ ಸಿದ್ಧಾರ್ಥ ಸ್ನೇಹಿತರೊಬ್ಬರ ಜೊತೆ ಮಾತನಾಡ್ತಾ ಇರುವಾಗ ತಂದೆಗೆ ಹುಷಾರಾದ್ರೆ ಸಾಕು ಅನ್ನುವ ಮಾತನ್ನ ಹೇಳಿದ್ರು 96 ವರ್ಷ ಗಂಗಯ್ಯ ಹೆಗಡೆ ಅವರು. ತಮ್ಮ ಏಕೈಕ ಪುತ್ರ ಈ ರೀತಿಯಾಗಿ ದಾರುಣ ಅಂತ್ಯ ಕಂಡಿದ್ದಾನೆ ಅನ್ನೋದು ಗೊತ್ತೇ ಇಲ್ಲ ಗಂಗಯ್ಯನವರಿಗೆ. ಶನಿವಾರ ಆಸ್ಪತ್ರೆಗೆ ಹೋಗಿ ನೋಡಿಕೊಂಡು ಬಂದಿದ್ದಾರೆ ತಂದೆಯನ್ನು. ಈಗಷ್ಟೇ ಸಿದ್ಧಾರ್ಥವರ ಅಂತ್ಯ ಸಂಸ್ಕಾರದ ವಿವರಗಳನ್ನು ಕೊಡ್ತಾ ಇದ್ದ ವಿಧಾನ ಪರಿಷತ್ ಸದಸ್ಯ ಪ್ರಾಣೇಶ್ ಜೊತೆಗೆ ಹೋಗಿ ಆಸ್ಪತ್ರೆಯಲ್ಲಿ ತಂದೆಯನ್ನು ನೋಡಿಕೊಂಡು ಬಂದಿದ್ರು ಸಿದ್ಧಾರ್ಥ. ಮಗನ ಪಾಲಿಗೆ ಅತಿ ದೊಡ್ಡ ಪ್ರೇರಣಾ ಶಕ್ತಿಯಾಗಿದ್ರು ಗಂಗಯ್ಯನವರು. ಎಕನಾಮಿಕ್ಸ್ನಲ್ಲಿ ಪದವಿ ಪಡೆದುಕೊಂಡ ಬಂದ ಮಗನ ಕೈಗೆ 7.5 ಲಕ್ಷ ರೂಪಾಯಿಗಳನ್ನು ಇಟ್ಟು ಈ ಹಣದಲ್ಲಿ ವ್ಯವಹಾರ ಶುರು ಮಾಡು, ಲಾಸ್ ಆದರೆ ವಾಪಸ್ ಬಾ, ಎಸ್ಟೇಟ್ ನೋಡಿಕೊಂಡಿರು ಅಂತ ಹೇಳಿದ್ರಂತೆ. ಅಂಥ ತಂದೆ ಗಂಗಯ್ಯ ಕೋಮಾದಲ್ಲಿ ಮಲಗಿದ್ದಾರೆ ಗೋಪಾಲಗೌಡ ಹಾಸ್ಪಿಟಲ್ನಲ್ಲಿ. ಮಗ ದಾರುಣ ಅಂತ್ಯ ಕಂಡಿದ್ದಾನೆ. ಸಾವಿರದ 1982 21 ವರ್ಷದ ಮಗನ ಕೈಗೆ 7.5 ಲಕ್ಷ ರೂಪಾಯಿ ಹಣ ಇಟ್ಟು ಈ ದುಡ್ಡಿನಲ್ಲಿ ಸ್ವಂತ ವ್ಯವಹಾರ ಶುರು ಮಾಡು, ಲಾಸ್ ಆದ್ರೆ ವಾಪಸ್ ಬಾ, ಎಸ್ಟೇಟ್ ನೋಡ್ಕೊಂಡಿರು ಅಂತ ಹೇಳಿದ್ದ ತಂದೆ ಗಂಗಯ್ಯನವರು ಕೋಮಾದಲ್ಲಿ ಮಲಗಿದ್ದಾರೆ. ತಂದೆ ಕೊಟ್ಟ 7.5 ಲಕ್ಷ ರೂಪಾಯಿಗಳನ್ನ 8,000 ಕೋಟಿಗಳನ್ನಾಗಿಸಿದ ಮಗ ವೆನ್ಲಾಕ್ ಆಸ್ಪತ್ರೆಯ ಮಾರ್ಚುರಿಯಲ್ಲಿ ಮಲಗಿದ್ದಾನೆ. ಬದುಕಿನ ದುರಂತಗಳು ಹೆಂಗಿರ್ತವೆ ನೋಡಿ. ₹8,000 ಕೋಟಿ ಕಾಫಿ ಡೇ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ ಗಂಗಯ್ಯ ಹೆಗಡೆ ಅವರು ಕೋಮಾದಲ್ಲಿದ್ದಾರೆ. ಅವರು ಹಾಕಿದ ಅಡಿಪಾಯದ ಮೇಲೆ ಸಾಮ್ರಾಜ್ಯ ಕಟ್ಟಿ ಬೆಳೆಸಿದ ಸಿದ್ಧಾರ್ಥ್ ಶವಾಗಾರದಲ್ಲಿದ್ದಾರೆ.